ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಂಗಡಿಗಳಲ್ಲಿ ಸಿಗೋ ತರಾನೆ ಶೇಂಗಾ ಚಿಕ್ಕಿ ಹೇಗೆ ಮಾಡೋದಂತ ನೋಡೋಣ. ನಾನು ಇದಕ್ಕೂ ಮುಂಚೆ ಶೇಂಗಾ ಕತ್ಲಿ ಅಥವಾ ಶೇಂಗಾ ಬರ್ಫಿ ರೆಸಿಪಿ ಕೂಡ ಹಾಕಿದ್ದೆ. ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗಿ ನೋಡ್ಬೋದು, ಲಿಂಕ್ ಕೊಟ್ಟಿರ್ತೇನೆ ನೋಡಿ. ಇದು ಎಷ್ಟು ಕ್ರಂಚಿ ಆಗಿ ಬಂದಿದೆ ಅಂತ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಶೇಂಗಾ ಬೀಜ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಗ್ಯಾಸ್ ಅನ್ನು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿಟ್ಟು ಹುರ್ಕೊಳ್ಳಿ. ನಾವು ಶೇಂಗಾ ಕತ್ಲಿ ಮಾಡುವಾಗ ಇದನ್ನು ಸಿಪ್ಪೆ ಹೋಗುವಷ್ಟು ಮಾತ್ರ ಹುರ್ಕೊಂಡಿದ್ವಿ, ಆದರೆ ಇದಕ್ಕೆ ಹಾಗಲ್ಲ, ಚೆನ್ನಾಗಿ ಹುರ್ಕೊಳ್ಬೇಕು. 8 ರಿಂದ 10 ನಿಮಿಷ ಆದರೂ ಹುರ್ಕೊಳ್ಬೇಕು, ಆಗ ಮಾತ್ರ ತಣ್ಣಗಾದ ನಂತರ ಇದು ಕ್ರಿಸ್ಪಿ ಆಗುತ್ತೆ, ಚಿಕ್ಕಿ ಕೂಡ ಚೆನ್ನಾಗಾಗತ್ತೆ. 10 ನಿಮಿಷ ಇದನ್ನು ಹುರ್ಕೊಂಡಿದ್ದೇನೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದನ್ನೊಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಸಿಪ್ಪೆಯನ್ನು ತೆಗಿಬೇಕು. ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸಿಪ್ಪೆಯನ್ನೆಲ್ಲ ತೆಗೆದ ನಂತರ ನಾನು ಈ ರೀತಿಯ ಆಯಿಲ್ ಸ್ಟ್ರೈನರ್ ತಗೊಂಡು ಇದರ ಸಹಾಯದಿಂದ ಸಿಪ್ಪೆಯನ್ನು ಸಪರೇಟ್ ಮಾಡ್ಕೊಳ್ತಾ ಇದ್ದೇನೆ. ಸಿಪ್ಪೆಯನ್ನೆಲ್ಲ ಸಪರೇಟ್ ಮಾಡ್ಕೊಂಡಾಗಿದೆ. ಈಗ ಒಂದು ಗ್ಲಾಸ್ ನಿಂದ ಇದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ತಾ ಇದ್ದೇನೆ. ಇದು ಪ್ಯೂರ್ಲಿ ಆಪ್ಷನಲ್, ನೀವು ಕ್ರಶ್ ಮಾಡದೆ ಹೀಗೆ ಹಾಕ್ಕೊಳ್ಬಹುದು. ಆದರೆ ಹಾಕ್ಕೊಳ್ಳೋ ಮುಂಚೆ ಕೆಲವು ಶೇಂಗಾ ಬೀಜ ಇಡಿಯಾಗೇ ಇರುತ್ತಲ್ಲ, ಅದನ್ನು 2 ಭಾಗ ಮಾಡಿಕೊಂಡೇ ಹಾಕ್ಕೊಳ್ಬೇಕು, ಕೈಯಲ್ಲೇ ಕೂಡ ಮಾಡ್ಬೋದು. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ 1 ಕಪ್ ಅಷ್ಟು ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಪುಡಿ ಮಾಡಿ ಹಾಕೋದ್ರಿಂದ ಬೇಗ ಕರಗುತ್ತೆ ಬೆಲ್ಲ. 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡಿದ್ದೇನೆ. ಈಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಬೆಲ್ಲ ಎಲ್ಲ ಕರಗಿ ಗಟ್ಟಿ ಪಾಕ ಬರುವವರೆಗೆ ಇದನ್ನು ಕುದಿಸಬೇಕು. ಅಷ್ಟರಲ್ಲಿ ಅಲ್ಯೂಮಿನಿಯಂ ಫಾಯಿಲ್ಗೆ ತುಪ್ಪ ಹಚ್ಕೊಳ್ತಾ ಇದ್ದೇನೆ. ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದರೆ ನೀವು ಸ್ಟೀಲ್ ಪ್ಲೇಟ್ ಅಥವಾ ಚಪಾತಿ ಲಟ್ಟಿಸುವ ಮಣೆ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಲಟ್ಟಣಿಗೆಗೆ ಕೂಡ ತುಪ್ಪ ಹಚ್ಚಿ ಇಡಿ. ಬೆಲ್ಲ ಕರಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ. ತುಪ್ಪ ಹಾಕೋದ್ರಿಂದ ಚಿಕ್ಕಿಗೆ ಒಳ್ಳೆ ಶೈನ್ ಬರುತ್ತೆ. ಬೆಲ್ಲ ಕರಗಿದ ನಂತರ ಒಟ್ಟಿಗೆ 5 ನಿಮಿಷ ಆಗಿದೆ. ಈಗ ಒಂದು ಬೌಲ್ ನಲ್ಲಿ ಸ್ವಲ್ಪ ನೀರು ತಗೊಂಡು ಪಾಕ ಆಗಿದ್ಯಾ ಅಂತ ನೋಡೋಣ. ನೀರಿಗೆ ಹಾಕಿದ ನಂತರ 2-3 ಸೆಕೆಂಡ್ ಬಿಟ್ಟು ಇದನ್ನು ತೆಗೆದು ನೋಡಿ. ನೋಡಿ, ಇದು ಸಾಫ್ಟ್ ಆಗಿದೆ ಮತ್ತೆ ಈ ರೀತಿ ಸ್ಟ್ರೆಚಿ ಆಗಿದೆ. ಹೀಗಿರಬಾರ್ದು, ಇದು ಹಾರ್ಡ್ ಆಗಬೇಕು ಮತ್ತೆ ಕಟ್ ಆಗಬೇಕು ಈಸಿಯಾಗಿ. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಸಬೇಕು, ಅದರ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕು ಪಾಕ ಆಗಿದೆಯಾ ಇಲ್ವಾ ಅಂತ. ಟೋಟಲ್ ಆಗಿ 10 ನಿಮಿಷ ಆಗಿದೆ, ಅಂದರೆ ಬೆಲ್ಲ ಕರಗಿದ ನಂತರ 10 ನಿಮಿಷ ಆಗಿದೆ. ಈಗ ಕಲರ್ ನೀವಿಲ್ಲಿ ನೋಡ್ಬೋದು, ಮೊದಲಿಗಿಂತ ಎಷ್ಟು ಚೇಂಜ್ ಆಗಿದೆ ಅಂತ. ಡಾರ್ಕ್ ಬ್ರೌನ್ ಕಲರ್ ಬಂದಿದೆ. ಈ ಕಲರ್ ನೋಡುವಾಗಲೂ ನಿಮಗೆ ಅಂದಾಜಾಗ್ತದೆ ಪಾಕ ಆಗಿದೆ ಅಂತ. ಇದನ್ನೊಮ್ಮೆ ನೀರಿಗೆ ಹಾಕಿ ಚೆಕ್ ಮಾಡಿ ನೋಡೋಣ. ಈಗ ನೋಡಿ, ಇದು ಹಾರ್ಡ್ ಆಗಿದೆ ಮತ್ತೆ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ನಿಮಗೆ ಕರೆಕ್ಟ್ ಆಗಿ ಪುನಃ ತೋರಿಸ್ತೇನೆ ಯಾವ ರೀತಿ ಬರಬೇಕು ಅಂತ. ಇಷ್ಟಾದ ತಕ್ಷಣ ನಾವು ಹುರಿದಿಟ್ಟ ಶೇಂಗಾ ಬೀಜವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ತುಪ್ಪ ಸವರಿಟ್ಟ ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ. ಅಂಟ್ಕೊಳ್ತಾ ಇದೆ ಅಂತಿದ್ರೆ ಪುನಃ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಲಟ್ಟಣಿಗೆಗೆ. ಇದು ತುಂಬಾ ಬೇಗ ಗಟ್ಟಿ ಆಗುತ್ತೆ, ಹಾಗಾಗಿ ಫಾಸ್ಟ್ ಫಾಸ್ಟ್ ಆಗಿ ಮಾಡಬೇಕಾಗತ್ತೆ. ಲಟ್ಟಣಿಗೆಯಲ್ಲಿ ಕಷ್ಟ ಆಗ್ತಾ ಇದೆ ಆದ್ರೆ ಸ್ಪೂನ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬಹುದು. ಪಾಕ ಯಾವ ರೀತಿ ಬರಬೇಕು ಅಂತ ಈಗ ಕ್ಲಿಯರ್ ಆಗಿ ತೋರಿಸ್ತೇನೆ ನೋಡಿ. ನೀವು ಪಾಕವನ್ನು ಬೌಲ್ಗೆ ಹೀಗೆ ಹಾಕಿದಾಗ ಟಣ್ ಅಂತ ಸೌಂಡ್ ಬರಬೇಕು, ಹಾಗೂ ಈ ರೀತಿ ಕಟ್ ಆಗಬೇಕು ನೋಡಿದ್ರಲ್ವಾ. 2 ನಿಮಿಷ ಬಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಚಾಕುವಿನಿಂದ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾರ್ಕ್ ಹಾಕ್ಕೊಳ್ಳಿ. ಬಿಸಿ ಇರುವಾಗಲೇ ಮಾಡಬೇಕು, ತಣ್ಣಗಾದ ನಂತರ ಮತ್ತೆ ನೀಟಾಗಿ ಕಟ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಇದು ಪೂರ್ತಿಯಾಗಿ ಆರ್ಲಿ ನಂತರ ಪೀಸಸ್ ಅನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಆರಿದೆ, ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಇದನ್ನು ಕಟ್ ಮಾಡ್ತಾ ಇರುವಾಗಲೇ ಗೊತ್ತಾಗ್ತಿರ್ಬೋದು ಎಷ್ಟು ಕ್ರಂಚಿ ಆಗಿದೆ ಅಂತ. ನೀವು ಪಾಕ ಸರಿಯಾಗಿ ಮಾಡಿದ್ರೆ ಹೀಗೆ ಕ್ರಂಚಿಯಾಗಿ ಬರುತ್ತೆ.
ಬಡವರ ಬಾದಾಮಿ ಅಂತಲೇ ಹೇಳೋ ಈ ಶೇಂಗಾ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಬೆಲ್ಲ ಕೂಡ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.